ಉಡುಪಿ ಮಲ್ಪೆಯಲ್ಲಿರುವ ರಾಜ್ಯದ ಮೊದಲ ಸೀವಾಕ್ ಮಾದರಿಯಲ್ಲಿ ಭಟ್ಕಳ ತಾಲೂಕಿನ ತೆಂಗಿನಗುಂಡಿ ಮೀನುಗಾರಿಕಾ ಬಂದರ್ ಬಳಿ ಇರುವ ಬ್ರೇಕ್ ವಾಟರ್ನಲ್ಲಿ ಸೀವಾಕ್ ನಿರ್ಮಾಣ ಮಾಡಲು ರೂಪಿಸಿದ್ದ ಯೋಜನೆಯನ್ನ ಪರಿಷ್ಕರಣೆ ಮಾಡಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೂಪಿಸಲಾಗಿದೆ. ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ದೃಷ್ಟಿಯಿಂದ ಮಹತ್ವಾಕಾಂಕ್ಷಿ ಯೋಜನೆಗಾಗಿ ಜಿಲ್ಲಾಡಳಿತ ಈ ಯೋಜನೆ ಕೈಗೆತ್ತಿಕೊಂಡಿದ್ದು ಈ ಯೋಜನೆ ಹಿಂದಿನ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನವರ ಕನಸಿನ ಕೂಸಾಗಿದೆ. ಈ ಯೋಜನೆಗೆ 50 ಲಕ್ಷ ರೂಪಾಯಿ ಹಣವನ್ನು ಜಿಲ್ಲಾ ಪಂಚಾಯತ್ನವರು ನೀಡಲಿದ್ದಾರೆ. ಉಳಿದ 1.5 ಕೋಟಿ ರೂಪಾಯಿ ಹಣವನ್ನು ಪ್ರವಾಸೋದ್ಯಮ ಇಲಾಖೆಯ ಮೆಗಾ ಕೋಸ್ಟಲ್ ಪ್ಲಾನ್ ಅಡಿಯಲ್ಲಿ ನೀಡಲಾಗುತ್ತಿದೆ. ಸೀವಾಕ್ ಯೋಜನೆಯನ್ನ ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ನಿಂದ ನಿರ್ಮಾಣ ಮಾಡಲಾಗುತ್ತಿದೆ. ಈ ಸೀವಾಕ್ ಯೋಜನೆಯ ಮುಖ್ಯ ರೂವಾರಿ ಹಿಂದಿನ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್. ಇವರ ಜೊತೆ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಿಯಾಂಗಾ ಎಂ ಕೈಜೋಡಿಸಿ ಈ ಯೋಜನೆ ರೂಪಿಸಿದ್ದಾರೆ. ಈ ಯೋಜನೆ ನಿರ್ಮಾಣಗೊಂಡ ನಂತರದಲ್ಲಿ ಇಲ್ಲಿನ ಬ್ರೇಕ್ ವಾಟರ್ನಲ್ಲಿ ಸುಮಾರು 0.5 ಕಿಲೋಮೀಟರ್ ಸಮುದ್ರದ ನಡುವೆ ನಡೆದು ಸಾಗುತ್ತಾ ಸೂರ್ಯಾಸ್ತದ ದೃಶ್ಯ, ನೇತ್ರಾಣಿ ಗುಡ್ಡ ಹಾಗೂ ಮುರುಡೇಶ್ವರದ ಬೃಹತ್ ಶಿವನ ಮೂರ್ತಿಯನ್ನ ಇಲ್ಲಿಂದಲೇ ಪ್ರವಾಸಿಗರು ವೀಕ್ಷಿಸಿ ಆನಂದಿಸಲು ಅವಕಾಶವಾಗಲಿದೆ. ಇಲ್ಲಿ ಮಲ್ಪೆ ಮಾದರಿಯಲ್ಲಿ ಸೀವಾಕ್ ಯೋಜನೆ ರೂಪಿಸಿದಾಗ ಫುಡ್ ಕೋರ್ಟ್, ಸೆಲ್ಫಿ ಪಾಯಿಂಟ್, ವಿದ್ಯುತ್ ದೀಪ ವ್ಯವಸ್ಥೆ, ಕುಳಿತುಕೊಳ್ಳಲು ಆಸನ ವ್ಯವಸ್ಥೆ ಅಳವಡಿಸಲಾಗುತ್ತದೆ. ಜನರು ನಡೆದಾಡುತ್ತಾ ಬ್ರೇಕ್ ವಾಟರ್ ಉದ್ದಕ್ಕೂ ಸಂಚರಿಸಬಹುದಾದ್ರೆ ದ್ವಿಚಕ್ರ ವಾಹನಗಳಿಗೆ ಕೂಡ ಅವಕಾಶ ಇರಲಿದೆ. ಬ್ರೇಕ್ ವಾಟರ್ಗೆ ಪ್ರವಾಸಿಗರಿಗೆ ಎಂಟ್ರಿ ಪಾಯಿಂಟ್ ಹಾಗೂ ಎಕ್ಸಿಟ್ ಪಾಯಿಂಟ್ ಇರಲಿದ್ದು ಅಲ್ಪ ಪ್ರಮಾಣದ ಶುಲ್ಕ ನೀಡಿ ಪ್ರವಾಸಿಗರು ಬ್ರೇಕ್ ವಾಟರ್ನಲ್ಲಿ ಸೀವಾಕ್ ಮಾಡಬಹುದು. ಇಲ್ಲಿ ಚಿಕ್ಕ ಮಕ್ಕಳು ಕೂಡ ಸುರಕ್ಷಿತವಾಗಿ ಸಂಚರಿಸುವಂತೆ ಸುರಕ್ಷತಾ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ. ಇಲ್ಲಿ ಎಲ್ಲಾ ಸೌಲಭ್ಯವನ್ನ ಪ್ರವಾಸೋದ್ಯಮ ಇಲಾಖೆಯಿಂದ ಅಭಿವೃದ್ಧಿಗೊಳಿಸಲಾಗುತ್ತದೆ. ತೆಂಗಿನಗುಂಡಿಯಲ್ಲಿರುವ ಬ್ರೇಕ್ ವಾಟರ್ ಸುಮಾರು 730 ಮೀಟರ್ ಉದ್ದವಿದ್ದು ಸುಮಾರು 8 ಅಡಿ ಅಗಲದ ಸಿಸಿ ರಸ್ತೆ ಇದ್ದು ಪ್ರವಾಸಿಗರ ದೃಷ್ಟಿಯಿಂದ ಸುರಕ್ಷಿತವಾಗಿದೆ. ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸದ್ದಿಲ್ಲದೆ ಕೆಲಸ ಆರಂಭಿಸಿದ್ದ ಹಿಂದಿನ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನವರ ಜೊತೆ ಅವರ ಪತ್ನಿ ಅಶ್ವಿನಿಯವರು ಕೂಡ ಕೈಜೋಡಿಸಿ ಭಟ್ಕಳದ ತೆಂಗಿನಗುಂಡಿಯಲ್ಲಿ ನಿರ್ಮಿಸಲಾಗುವ ಸೀವಾಕ್ ಯೋಜನೆಯ ವಿನ್ಯಾಸ ರೂಪಿಸಿರುವ ಸಂಗತಿ ಮುಂಜಾವು ಡಿಜಿಟಲ್ಗೆ ಲಭ್ಯವಾಗಿದೆ. ಸ್ವತಃ ಆರ್ಕಿಟೆಕ್ಟ್ ಎಂಜಿನಿಯರ್ ಆಗಿರುವ ಅಶ್ವಿನಿ ಸೀವಾಕ್ ಯೋಜನೆಯ ವಿನ್ಯಾಸ ರೂಪಿಸಿದ್ದು ಬಹು ಸುಂದರವಾದ ಯೋಜನೆಯ 3D ವಿಡಿಯೋ ನಿರ್ಮಿಸಿಕೊಟ್ಟಿದ್ದಾರೆ. ಬೇರೆ ಆರ್ಕಿಟೆಕ್ಟರ್ಗಳು ಯೋಜನೆಯ ವಿನ್ಯಾಸದ 3D ವಿಡಿಯೋ ನಿರ್ಮಾಣಕ್ಕೆ ಲಕ್ಷಗಟ್ಟಲೆ ಶುಲ್ಕ ಪಡೆದುಕೊಂಡ್ರೆ ಜಿಲ್ಲೆಯಿಂದ ವರ್ಗಾವಣೆಗೊಂಡಿರುವ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರ ಪತ್ನಿ ಅಶ್ವಿನಿ ಯಾವುದೇ ಹಣ ಪಡೆಯದೇ ಜಿಲ್ಲೆಯ ಮೇಲಿನ ಪ್ರೀತಿಯಿಂದ ವಿನ್ಯಾಸ ರೂಪಿಸಿ ನೀಡಿದ್ದಾರೆ. ಪುರಾಣ ಪ್ರಸಿದ್ಧ ಗೋಕರ್ಣ ಮಹಾಬಲೇಶ್ವರ ದೇವಾಲಯದ ಕಾರ್ತಿಕ ಮಾಸದ ಮೊದಲ ದೀಪಾರಾಧನೆಗೆ ಗಾಣಿಗ ಸಮುದಾಯದವರಿಂದ ನೆರವೇರಿತು. ನದಿಮಂಟಪದಲ್ಲಿ ತಳಿ ದೀಪ, ಶೇಖರಗಳಿಗೆ ದೀಪ ಬೆಳಗಲಾಯಿತು. ನಂತರ ವಿಶೇಷ ಪೂಜೆ, ಮಹಾಮಂಗಳಾರತಿ, ಪ್ರಸಾದ ವಿತರಣೆ ನಡೆಯಿತು. ಈ ಹಿಂದೆ ಗಾಣಿಗ ಸಮುದಾಯದವರು ಗಾಣದಿಂದ ಎಣ್ಣೆ ತಯಾರಿಸಿ ಶ್ರೀದೇವರ ದೀಪೋತ್ಸವಕ್ಕೆ ನೀಡುತ್ತಿದ್ದರು. ಕಾರ್ತಿಕ ಮಾಸದ ಆರಂಭದ ಮೊದಲ ದಿನ ಅಂದಿನಿಂದ ಇಂದಿನವರೆಗೂ ಈ ಸಮಾಜದ ಮೊದಲ ದೀಪೋತ್ಸವ ನಡೆಯುವುದು ವಿಶೇಷ. ಗೋಕರ್ಣ ನಿವಾಸಿ ನಾಗೇಶ್ ನಾರಾಯಣ್ ಶೆಟ್ಟಿ ಪೂಜೆ ನೆರವೇರಿಸಿದ್ರು. ಮಂದಿರದ ಅರ್ಚಕ ವೇದಮೂರ್ತಿ ಕೃಷ್ಣ ಭಟ್ ಷಡಕ್ಷರಿ ಪೂಜಾ ಕೈಂಕರ್ಯ ನೆರವೇರಿಸಿದ್ರು. ಸಮಾಜದ ಪ್ರಮುಖರಾದ ಶಾಸಕ ದಿನಕರ್ ಶೆಟ್ಟಿ ಪೂಜೆಯಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿದ್ರು. ಈ ವೇಳೆ ಸಮಾಜದ ಹಿರಿಯರಾದ ಶಿರ್ಸಿಯ ಚಂದ್ರಶೇಖರ್ ಶೆಟ್ಟಿ, ಉಮೇಶ್ ಶೆಟ್ಟಿ, ಪತ್ರಕರ್ತ ಪ್ರದೀಪ್ ಶೆಟ್ಟಿ, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಶೆಟ್ಟಿ, ಶಿರ್ಸಿ ಮತ್ತು ಕುಮಟಾ ಗಾಣಿಗ ಯುವ ಬಳಗ ಅಧ್ಯಕ್ಷರು, ಪದಾಧಿಕಾರಿಗಳು, ಕುಮಟಾ ಯುವ ಬಳಗದ ಅಧ್ಯಕ್ಷರು, ಗಾಣಿಗ ಸಮಾಜದ ವಿವಿಧ ತಾಲೂಕುಗಳ ಪ್ರಮುಖರು ಮತ್ತಿತರರು ಉಪಸ್ಥಿತರಿದ್ದರು. ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯರು ಪೂಜಾ ಕೈಂಕರ್ಯ ನೆರವೇರಿಸಿದ್ರು. ಅಪಾರ ಸಂಖ್ಯೆಯ ಭಕ್ತರು ಪಾಲ್ಗೊಂಡಿದ್ದರು. ಪುರಾಣ ಪ್ರಸಿದ್ಧ ಗೋಕರ್ಣ ಮಹಾಬಲೇಶ್ವರ ದೇವಾಲಯದ ಪ್ರತಿಷ್ಠಾ ಮಹೋತ್ಸವ ದೀಪಾವಳಿ 3ನೇ ದಿನವಾದ ಬುಧವಾರ ನಡೆಯಿತು. ಗೋಕರ್ಣದಲ್ಲಿ ಮಹಾಬಲೇಶ್ವರ ದೇವಾಲಯದ ಪ್ರತಿಷ್ಠಾ ಮಹೋತ್ಸವದ ನಿಮಿತ್ತ ಮುಂಜಾನೆ ಆತ್ಮಲಿಂಗಕ್ಕೆ ವಿಶೇಷ ಪೂಜೆ ನೆರವೇರಿತು. ಸಂಜೆ ಶ್ರೀದೇವರ ಉತ್ಸವ ರಥಬೀದಿ ಮೂಲಕ ವೆಂಕಟರಮಣ ಮಂದಿರ ತಲುಪಿ ಅಲ್ಲಿ ಅಷ್ಟಾವಧಾನ ಸೇವೆ ನೆರವೇರಿಸಿ ಮಾರ್ಗದುದ್ದಕ್ಕೂ ಭಕ್ತರಿಂದ ಆರತಿ ಸ್ವೀಕರಿಸುತ್ತಾ ಪುನಃ ದೇವಾಲಯಕ್ಕೆ ಮರಳಿತು. ಇಲ್ಲಿನ ವಿವಿಧ ಕುಟುಂಬದವರು ಶ್ರೀದೇವರಿಗೆ ಹಬ್ಬ ಕಾಣಿಕೆ ನೀಡಿದ್ರು. ಪ್ರತಿ ವರ್ಷ ಕಾರ್ತಿಕ ಮಾಸ ಶುಕ್ಲಪಕ್ಷದ ಪಾಡ್ಯದಂದು ರೂಢಿಗತ ಪರಂಪರೆಯಂತೆ ಆಚರಿಸುತ್ತಾ ಬಂದಿದ್ದು ಅದರಂತೆ ಈ ವರ್ಷವೂ ನಡೆಯಿತು. ಪುರಾಣ ಪ್ರಸಿದ್ಧ ಕ್ಷೇತ್ರದಲ್ಲಿ ಬಲಿಪಾಡ್ಯ ಹಬ್ಬವನ್ನ ಬುಧವಾರ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು.
ಗೋಕರ್ಣದಲ್ಲಿ ಮನೆಗಳಲ್ಲಿ ಗೋವುಗಳಿಗೆ ಅಲಂಕಾರ ಮಾಡಿ ವಿಶೇಷ ಭಕ್ಷ್ಯಗಳನ್ನು ನೈವೇದ್ಯ ಮಾಡಿ ಪೂಜಿಸಲಾಯಿತು. ಹಾಲಕ್ಕಿ ಒಕ್ಕಲಿಗ ಸಮಾಜದವರು ಗೋಪೂಜೆಯನ್ನ ಗುರುವಾರ ಆಚರಿಸಿದ್ದು ತಮ್ಮ ಮನೆಯಲ್ಲಿನ ಹಸುಗಳಿಗೆ ಸ್ನಾನ ಮಾಡಿಸಿ ಹೂವಿನಿಂದ ಶೃಂಗರಿಸಿದ್ದಲ್ಲದೆ ಪೂಜೆ ಸಲ್ಲಿಸಿ ಗೋಮಾತೆಯನ್ನ ಆರಾಧಿಸಿದ್ರು. ವಿಶಿಷ್ಟವಾಗಿ ಅಲಂಕಾರಗೊಂಡ ಹಸು ಕರುಗಳು ಕುಣಿಯುತ್ತಾ ತುಂಟಾಟ ಮಾಡುತ್ತಾ ಸಂಭ್ರಮಿಸಿದ್ದು ಕಂಡುಬಂತು. ಇನ್ನು 3 ದಿನಗಳ ಕಾಲ ಬಲೀಂದ್ರನನ್ನ ಪ್ರತಿಷ್ಠಾಪಿಸಿ ಪೂಜಿಸಿದ ಜನರು 3ನೇ ದಿನ ವಿಸರ್ಜನೆ ಮಾಡಿ ಸುಖ ಸಮೃದ್ಧಿ ವೃದ್ಧಿಸುವಂತೆ ಆಶೀರ್ವದಿಸಿ ಮುಂದಿನ ವರ್ಷ ಬಾಯೆನ್ನುತ್ತಾ ಸಂಭ್ರಮದೊಂದಿಗೆ ಬಲೀಂದ್ರನ ಬೀಳ್ಕೊಟ್ಟರು. ಗೋಕರ್ಣ ತಾಮ್ರಗೌರಿ ಮಂದಿರದಲ್ಲಿ ಗೋಪೂಜೆ ನೆರವೇರಿತು. ಮಂದಿರದ ಆಡಳಿತ ಮಂಡಳಿ ಸದಸ್ಯರು ಭಕ್ತರು ಪಾಲ್ಗೊಂಡಿದ್ದರು. ಒಟ್ಟಾರೆ ಈ ವರ್ಷ ಬೆಳಕಿನ ಹಬ್ಬಕ್ಕೆ ಕಳೆ ಬಂದಿದ್ದು ಜನರು ಉತ್ಸಾಹದಿಂದ ಆಚರಿಸಿದರು. ಪುನೀತ್ ರಾಜ್ಕುಮಾರರ ಕೊನೆಯ ಚಿತ್ರ ಗಂಧದ ಗುಡಿ ಚಿತ್ರ 28 ಅಕ್ಟೋಬರ್ ಶಿರ್ಸಿಯಲ್ಲಿ ರಿಲೀಸ್ ಮಾಡುವಂತೆ ನಗರದ ನಟರಾಜ್ ಟಾಕೀಸ್ ಎದುರು ಧರಣಿ ನಡೆಸಿದರು. ಓನರ್ ಡಿಸಿಷನ್ ಅಷ್ಟೇ, ಬಂದ್ ಕೊಡ್ರಿ. ನಾವು ರಿಕ್ವೆಸ್ಟ್ ಲೆಟರ್ ಕೊಟ್ಟಾಗ ನಟರಾಜ್ ಅವ್ರಿಗೆ ಮನ್ಸಿಲ್ಲ, ಹೊಂಬಳೆ ಮನ್ಸಿಲ್ಲ ಅಂತ ರಿಪ್ಲೈ ಮಾಡಿ ಕೇಳ್ರಿ, ಇಲ್ಲ ಹಾಕ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿ ಕೇಳ್ರಿ. ಎರಡ್ರಿಗೆ ಒಂದ್ ಮಾಡ್ಬಿಟ್ರೆ ಹೋಗ್ಬಿಡ್ತೀವಿ. ಏನ್ ಸಮಸ್ಯೆ ಅಂತ ಹೇಳ್ಕೊಂಡು ಕ್ಲಿಯರ್ ಆಗಿ ಬರ್ದು ಕೊಟ್ಬಿಡ್ರಿ. ನೀವೇನ್ ಹೇಳೋದು ನಮ್ಗೆ ಪರ್ಫೆಕ್ಟ್ ಆಗ್ಬೇಕು. ಏನ್ ಸಮಸ್ಯೆ, ಯಾರ್ದು ಸಮಸ್ಯೆ ಅಂತ? ಅಥವಾ ಇಬ್ರಾಹಿಮ್ ಸಮಸ್ಯೆ? ಇಬ್ರಾಹಿಮ್ ಕಲೆಕ್ಷನ್ ಸಮಸ್ಯೆ. ಪುನೀತ್ ಅಭಿಮಾನಿಗಳ ಮನವಿಗೆ ಸ್ಪಂದಿಸಿದ ನಟರಾಜ್ ಚಿತ್ರಮಂದಿರದ ಮಾಲೀಕರು ಹಾಗೂ ಸದ್ಯ ಪ್ರದರ್ಶನವಾಗುತ್ತಿರುವ ಹೊಂಬಾಳಿಯವರ ಕಾಂತಾರ ಚಿತ್ರದವರು ಅನುಮತಿ ನೀಡಿದ್ದು 2 ಶೋ ಪ್ರದರ್ಶಿಸುವುದಾಗಿ ಹೇಳಿದ್ದಾರೆ. ಇಂದು ನಟರಾಜ್ ಥಿಯೇಟರ್ಗೆ ನಾವೆಲ್ಲ ಆಗಮಿಸ್ತೀವಿ. ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಾಗಿ ಪಕ್ಷಾತೀತವಾಗಿ ಬಂದಿದ್ದೀವಿ. ಇವತ್ತು ಬರ್ಲಿಕ್ಕೆ ಕಾರಣ ಅಂದ್ರೆ ನಮ್ಮೆಲ್ಲರದು ಅಭಿಮಾನಿಗಳ ಆರಾಧ್ಯ ದೈವ ಪುನೀತ್ ರಾಜ್ಕುಮಾರ್ ಮರಣದ ನಂತರ ಲಾಸ್ಟ್ ಫಿಲ್ಮ್ ಆಗಿತ್ತು ಇವ್ರದ್ದು, ಅದನ್ನ 28ಕ್ಕೆ ಇಡೀ ರಾಜ್ಯ ಅಂತ ರಿಲೀಸ್ ಆಗ್ತಾ ಇದೆ. ಆದ್ರೆ ನಮ್ಮ ಶಿರ್ಸಿಯಲ್ಲಿ ನಟರಾಜ್ ಥಿಯೇಟರ್ನವರು ಅವ್ರು ಬೇರೆ ಫಿಲ್ಮಿನ ಹೆಚ್ಚು ದುಡ್ಡು ಬರ್ತದೆ ಅಂತ ಅದು ಸಲುವಾಗಿ 28ಕ್ಕೆ ಇದನ್ನ ರಿಲೀಸ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ನಾವು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಏನ್ ಹೇಳ್ತಾ ಇದೀವಿ ಅಂದ್ರೆ, ನಮಗೆ ಯಾವುದೇ ದುಡ್ಡು ಏನೂ ಅವಶ್ಯಕತೆ ಇಲ್ಲ. ನಮ್ಗೆ ಇಲ್ಲಿ 28ಕ್ಕೆ ಫಿಲ್ಮ್ ರಿಲೀಸ್ ಆಗಬೇಕು. ನಾವಿಲ್ಲಿ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದಾಗ ಸಂಬಂಧಪಟ್ಟವ್ರು ಹೇಳ್ತಾರೆ, ಹೊಂಬಾಳೆ ಫಿಲ್ಮ್ಸ್ನವರು ನಮಗೆ ಸಪೋರ್ಟ್ ಇದು ಪ್ರೆಷರ್ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ನಂತರ ನೆಕ್ಸ್ಟ್ ಹೇಳ್ತಾರೆ ನಮ್ಮ ಓನರು ಕೇಳಿ ಹೇಳಬೇಕು ಅಂತಾರೆ. ನಾವು ಅವ್ರ ಹತ್ರ ಫೈನಲಾಗಿ ಏನು ರಿಕ್ವೆಸ್ಟ್ ಮಾಡಿದ್ದೀವಿ ಅಂದರೆ, ನಮಗೆ 2 ಶೋರು ನಡಿಬೇಕು. ಮತ್ತು ಆಮೇಲೆ ಹೊಂಬಾಳೆಯವರು ಏನಾದರೂ ಸಮಸ್ಯೆ ಮಾಡ್ತಾ ಇದ್ರೆ ನಾವಿರಲಿ. ಈಗ ಆನ್ಲಿ ಈಗ ಶಿರ್ಸಿಲಷ್ಟೇ ಮಾತಾಡ್ತಾ ಇದ್ದೀವಿ. ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹೊಂಬಾಳೆ ಫಿಲ್ಮ್ಸ್ನವ್ರು ಏನಾದರೂ ನಮ್ಮ ಪುನೀತ್ ರಾಜ್ಕುಮಾರ್ ಫಿಲ್ಮ್ನ ರಿಲೀಸ್ ಆಗ್ತಾ ಇದ್ದಾಗ ಏನು ಅಡ್ಡಕಾಲು ಹಾಕ್ತಾ ಇದ್ರೆ ಇದಕ್ಕೆ ರಾಜ್ಯ ಅಂತ ಪ್ರತಿಭಟನೆ ಮಾಡ್ತೀವಿ. ಅದ್ರ ಸಂಬಂಧ ಕೇಳಿದ್ದೀವಿ, 1 ಶೋನ ರೆಡಿ ಮಾಡಿ 28ಕ್ಕೆ ನೀವು ರಿಲೀಸ್ ಮಾಡಬೇಕು, ಇಲ್ಲ ಅಂದ್ರೆ ನಾವು ರೈಟಿಂಗ್ನಲ್ಲಿ ಕೊಡ್ತೀವಿ, ರೈಟಿಂಗ್ನಲ್ಲಿ ನೀವು ಕಳಿಸಿ ಏನಂತ. ನಾವು ಹೊಂಬಾಳೆ ಫಿಲ್ಮ್ ನಾವು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ನಾವೊಂದು ಮುಂದೊಂದು ಕ್ರಮವನ್ನು ಕೈಗೊಳ್ತೀವಿ ಅಂತ ಮನವಿ ಮಾಡಲಿಕ್ಕೆ ಬಂದಿದ್ದೀವಿ, ಹೇಳಿದ್ದೀವಿ ಈಗ ಆಲ್ರೆಡಿ ಇವ್ರಿಗೆ. ಈ ಸಮಯದಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಾದ ಜಗದೀಶ್ ನಾಯ್ಕ್, ಮಹೇಶ್ ನಾಯ್ಕ್, ತಿಲಕ್ ಶ್ರೀಧರ್, ಗೀತಾ ಭೋವಿ ಹಾಗೂ 100 ಅಭಿಮಾನಿಗಳು ಉಪಸ್ಥಿತರಿದ್ದರು. ಕುಮಟಾ ಹಿರೇಗುತ್ತಿಯ ಲಲಿತಾ ಮಂಟಪದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ದಿವಂಗತ ರಮಾಕಾಂತರ 25ನೇ ವರ್ಷದ ಸ್ಮರಣಾರ್ಥ ವೀರಾಂಜನೆಯ ಯಕ್ಷಗಾನ ಮತ್ತು ಸನ್ಮಾನ ಕಾರ್ಯಕ್ರಮ ನಡೆಯಿತು. ಪ್ರಸಿದ್ಧ ಯಕ್ಷಗಾನ ಕಲಾವಿದರಾದಂತಹ ಗಣಪತಿ ಗೋವಿಂದ ನಾಯ್ಕ್ ಕುಮಟಾ ಹಾಗೂ ಶಂಕರ ಹೆಗಡೆ ನೀಲ್ಕೋಡ್ರನ್ನ ಗೌರವಿಸಿ ಸನ್ಮಾನಿಸಲಾಯಿತು. ಬೆಳಕು ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷ ನಾಗರಾಜ್ ನಾಯಕ್ ಮಾತನಾಡಿ, ಹಿರೇಗುತ್ತಿ ಊರು ಯಕ್ಷಗಾನ ಕಲೆಯ ಗಂಡು ಮೆಟ್ಟಿದ ನೆಲೆಯಾಗಿದೆ. ದಿವಂಗತ ಕಾಂತಣ್ಣನವರು ತಮ್ಮ ಜೀವಿತಾವಧಿಯಲ್ಲಿ ಪ್ರತಿ ವರ್ಷ ದೀಪಾವಳಿ ಹಬ್ಬದ ದಿನದಂದು ತಾಳಮದ್ದಳೆ ಯಕ್ಷಗಾನ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದರು. ಅದನ್ನ ಅವರ ಮಕ್ಕಳು ಮುಂದುವರೆಸಿಕೊಂಡು ಯಕ್ಷಗಾನಕ್ಕೆ ಪ್ರೋತ್ಸಾಹ ನೀಡುತ್ತಿರುವುದು ಶ್ಲಾಘನೀಯ ಕಾರ್ಯ ಎಂದರು. ಸನ್ಮಾನ ಕಾರ್ಯಕ್ರಮದ ವೇದಿಕೆಯಲ್ಲಿ ವಿಶ್ರಾಂತ ಪೊಲೀಸ್ ಅಧೀಕ್ಷಕ ಎನ್ಟಿ ಪ್ರಮೋದ್ ರಾವ್, ನಿವೃತ್ತ ಶಿಕ್ಷಕರಾದ ಸುಶೀಲಾ ನಾಯಕ್, ಮೋಹನ್ ಬಿ ಕೆರೆಮನೆ, ಶಿರ್ಸಿ ಶೈಕ್ಷಣಿಕ ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನಾರಾಯಣ್ ನಾಯಕ್, ಸದಾನಂದ್ ಕವರಿ, ಮಂಜುನಾಥ್ ನಾಯಕ್ ಅಗ್ರಗೋಣ, ಆನಂದ್ ಬಿ ನಾಯಕ್, ಚಂದ್ರಹಾಸ್ ನಾಯಕ್,
ಮಹೇಶ್ ಆರ್ ನಾಯಕ್, ಶ್ರೀಶಾ ಮಹೇಶ್ ನಾಯಕ್ ಉಪಸ್ಥಿತರಿದ್ದರು. ಸನ್ಮಾನ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಎನ್ ರಾಮು ಹಿರೇಗುತ್ತಿ, ಕಾಂತಣ್ಣನವರು ಕಲಾ ಪೋಷಕರಾಗಿದ್ದರು. ಅವರ ಹೆಸರು ಇಂದಿಗೂ ಹಿರೇಗುತ್ತಿ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿದೆ ಎಂದರು. ಶಂಕರಭಟ್ ರಮೂರು ಭಾಗವತಿಕೆಯಲ್ಲಿ ನಡೆದ ವೀರಾಂಜನೇಯ ಯಕ್ಷಗಾನದಲ್ಲಿ ಶ್ರೀರಾಮನಾಗಿ ಕೃಷ್ಣ ಯಾಜಿ ಬಳ್ಕೂರ್, ಹನುಮಂತ ವೇಷದಲ್ಲಿ ಗಣಪತಿ ನಾಯ್ಕ ಕುಮಟಾ, ಸೀತೆಯ ಪಾತ್ರದಲ್ಲಿ ಶಂಕರ ಹೆಗಡೆ ನೀಲ್ಕೋಡ್, ಇತರ ಪಾತ್ರದಲ್ಲಿ ನಾಗರಾಜ್ ಕುಂಕಿಪಾಲ, ಮೋಹನ್ ನಾಯ್ಕ ಕೂಜಳ್ಳಿ, ಮೋಹನ್ ನಾಯ್ಕ ಬಡಾಳ, ಬಾಲಕಲಾವಿದರಾದ ಸಂಪನ್, ದೀಪ್ತಿ, ಸೃಷ್ಟಿ, ಸಂಜನಾ ಅಭಿನಯ ನೀಡಿ ಪ್ರೇಕ್ಷಕರ ಪ್ರಶಂಸೆಗೆ ಪಾತ್ರರಾದರು. ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್, ಡೈಮಂಡ್, ಗೋಲ್ಡ್, ಸಿಲ್ವರ್, ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರವಾರ್. 1935 ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ, ಚೈನ್, ನೆಕ್ಲೇಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜುವೆಲ್ಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಹಗತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ. ಇಂದೇ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ. ಮಿಲನ್ ಎಂಟರ್ಪ್ರೈಸಸ್, ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7,00,000 ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ್, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ರಾಜಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಜುವೆಲ್ಲರಿ, 916 BIS ಹಾಲ್ಮಾರ್ಕ್, ನ್ಯಾಚುರಲ್ ಡೈಮಂಡ್ ಜುವೆಲ್ಲರಿ, ನ್ಯಾಚುರಲ್ ಜೆಮ್ ಸ್ಟೋನ್ಸ್.
ಆಕರ್ಷ ಫ್ಯಾಷನ್ ಜ್ಯುವೆಲ್ಲರಿ, ಸಿಲ್ವರ್ ಜ್ಯುವೆಲ್ಲರಿ ಅಂಡ್ ಆರ್ಟಿಕಲ್ಸ್, ಪ್ಯೂರಿಟಿ 92.5 ಅಂಡ್ 100% 1 gram ಅಂಡ್ ಇಮಿಟೇಷನ್ ಜ್ಯುವೆಲ್ಲರಿ, ಗೆಟ್ ಲಕ್ಷುರಿ ಅಂಡ್ ಪ್ರೀಮಿಯಂ ಜ್ಯುವೆಲ್ಲರಿ ಓನ್ಲಿ ಎಟ್ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್. ಗೆಟ್ ಎಕ್ಸೈಟಿಂಗ್ ಆಫರ್ಸ್ ಆನ್ ದಿಸ್ ದಿವಾಲಿ.